पार्थाय प्रतिबोधिताम् भगवता नारायणेन स्वयं व्यासेन ग्रथिताम् पुराणमुनिना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं अम्बात्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। ಭಗವದ್ಗೀತೆ ಮಹಾಭಾರತದ ಪ್ರಮುಖಾಂಶವಾಗಿದೆ. ಭಕ್ತನಾದ ಅರ್ಜುನನಿಗೆ ಭಗವಂತನು ಮಾಡಿದ ಉಪದೇಶವೇ ಗೀತಾ ಸಾರಾಂಶವಾಗಿದೆ. ಭಾರತ ಸಂಗ್ರಾಮವು ನಡೆಯಬಾರದೆಂದು ಭಗವಂತನಾದ ಶ್ರೀಕೃಷ್ಣನು ಸರ್ವ ವಿಧಗಳಲ್ಲೂ ಪ್ರಯತ್ನಿಸಿದ. ಆದರೆ ಆ ಭಗವಂತನ ಪ್ರಯತ್ನಗಳೆಲ್ಲವೂ ವಿಫಲವಾಯಿತು. ನಂತರ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಸಾರಥಿಯಾದ. ಅರ್ಜುನನ ಬಯಕೆಯಂತೆ ಶ್ರೀಕೃಷ್ಣನು ಉಭಯ ಸೇನೆಗಳ ಮಧ್ಯಪ್ರದೇಶದಲ್ಲಿ ರಥವನ್ನು ನಿಲ್ಲಿಸಿದ. ಆಗ ಅರ್ಜುನನು ಎರಡು ಸೈನ್ಯಗಳಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿರುವ ಗುರು ವೃದ್ಧ ಸೋದರರನ್ನು, ಬಂಧುಜನರನ್ನು, ತಂದೆ ಸಮಾನರಾದವರನ್ನು, ಸೋದರ ಮಾವಂದಿರನ್ನು, ಮೊಮ್ಮಕ್ಕಳನ್ನು, ಮಿತ್ರರನ್ನು ನೋಡಿ ಹೃದಯ ಕರಗಿ, ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನ ವಾ ಕಿಂ ಭೋಗೈರ್ ಜೀವಿತೇನ ವಾ. ಸ್ವಜನರನ್ನು ಸಂಹರಿಸಲು ಬಯಸದೆ ನನಗೆ ಯುದ್ಧದಲ್ಲಿ ವಿಜಯವೂ ಬೇಡ, ರಾಜ್ಯ ಸುಖವೂ ಬೇಡ ಎಂದು ಧನುರ್ಬಾಣಗಳನ್ನು ಕೆಳಗೆ ಹಾಕಿ ಶೋಕಿತನಾದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು, ಅಶೋಚ್ಯಾನನ್ಯಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಅರ್ಜುನ, ಯಾರ ವಿಷಯದಲ್ಲಿ ದುಃಖಿಸಬೇಕಾಗಿಲ್ಲವೋ ಅವರ ವಿಷಯದಲ್ಲಿ ನೀನು ದುಃಖ ಪಡುತ್ತಿರುವೆ, ಮಹಾಜ್ಞಾನಿಯಂತೆ ಮಾತನಾಡುತ್ತಿರುವೆ. ಸತ್ತವರ ವಿಷಯದಲ್ಲಾಗಲಿ ಜೀವಿಸುವವರ ವಿಷಯದಲ್ಲಾಗಲಿ ಜ್ಞಾನಿಗಳು ವಿಚಾರ ಮಾಡುವುದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮುಷ್ಯತಿ. ಜೀವಿಗೆ ದೇಹದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಹೇಗೆ ಬರುತ್ತವೆಯೋ ಹಾಗೆಯೇ ಆತ್ಮಕ್ಕೆ ಇನ್ನೊಂದು ದೇಹವೂ ಪ್ರಾಪ್ತವಾಗುವುದು. ಆದ ಕಾರಣ ಬುದ್ಧಿವಂತರು ಈ ವಿಷಯದಲ್ಲಿ ಮೋಹಗೊಳ್ಳುವುದಿಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಧನಂಜಯ, ಮಾನವನು ಯಾವ ರೀತಿ ಹಳೆಯ ಉಡುಪನ್ನು ತೆಗೆದು
ಹೊಸ ಉಡುಪನ್ನು ಧರಿಸುವನು. ಅದೇ ರೀತಿ ಆತ್ಮವು ಜೀರ್ಣವಾದ ದೇಹವನ್ನು ತೊರೆದು ಹೊಸ ದೇಹವನ್ನು ಧರಿಸುವುದು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ನ ಶೋಷಯತಿ ಮಾರುತಃ. ಈ ಆತ್ಮವನ್ನು ಶಾಸ್ತ್ರಗಳು ಖಂಡಿಸಲಾರವು, ಅಗ್ನಿಯು ಸುಟ್ಟು ಭಸ್ಮ ಮಾಡಲಾರದು, ನೀರು ತೋಯಿಸಲಾರದು, ಗಾಳಿಯೂ ಒಣಗಿಸಲಾರದು. ಆತ್ಮವು ನಾಶರಹಿತವಾದದ್ದು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪಹರ್ಯಾರ್ಥೇ ನ ತ್ವಂ ಶೋಚಿತುಮರ್ಹಸಿ ನತ್ವಂ ಶೋಚಿತು ಮರ್ಹಸಿ. ಅರ್ಜುನ, ಜನಿಸಿದವನಿಗೆ ಮರಣವು ನಿಶ್ಚಯ, ಹಾಗೆಯೇ ಮರಣಿಸಿದವರಿಗೆ ಜನನವೂ ನಿಶ್ಚಯ. ಅನಿವಾರ್ಯವಾದ ಈ ಮರಣದ ಬಗ್ಗೆ ಶೋಕಿಸುವುದು ತರವಲ್ಲ. ಹತೋವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀ ತಸ್ಮಾದು ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ ಯುದ್ಧಾಯ ಕೃತ ನಿಶ್ಚಯ. ಕೌಂತೇಯ, ಯುದ್ಧದಲ್ಲಿ ನೀನು ಹತನಾದರೆ ವೀರ ಸ್ವರ್ಗವನ್ನು ಪಡೆಯುವೆ, ಗೆದ್ದರೆ ಈ ಪೃಥ್ವಿಯನ್ನೇ ಭೋಗಿಸುವೆ. ಆದ ಕಾರಣ ನೀನು ಯುದ್ಧ ಮಾಡಲೇಬೇಕೆಂದು ನಿರ್ಧರಿಸಿ ಎದ್ದು ನಿಲ್ಲು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಮಾತೆ ಸಂಗೋಸ್ವ ಕರ್ಮಣಿ. ಪಾರ್ಥ, ನಿನಗೆ ಕರ್ಮದಲ್ಲಿ ಮಾತ್ರವೇ ಅಧಿಕಾರವುಂಟು, ಕರ್ಮದ ಫಲದಲ್ಲಿ ಅಧಿಕಾರವಿಲ್ಲ. ಆ ಕರ್ಮಫಲ ಆಸೆ ಉಳ್ಳವನಾಗಬೇಡ, ಆದರೆ ಕರ್ಮವನ್ನು ಮಾಡಬಾರದೆಂಬ ನಿರ್ಧಾರವೂ ಬೇಡ. ದುಃಖೇಷ್ವನು ದ್ವಿಗ್ನ ಮನಃ ಸುಖೇಷು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತ ದೀರ್ಮುನಿ ರುಚ್ಯತೆ. ದುಃಖವು ಬಂದಾಗ ಯಾರ ಮನಸ್ಸು ವ್ಯಥೆಗೊಳ್ಳುವುದಿಲ್ಲವೋ, ಅದೇ ರೀತಿ ಸುಖವು ಬಂದಾಗ ಹಿಗ್ಗುವುದಿಲ್ಲವೋ, ಅನುರಾಗ ಭಯ ಕ್ರೋಧಗಳಿಲ್ಲವೋ, ಅವನು ಸ್ಥಿತಪ್ರಜ್ಞ ಎಂದೆನಿಸಿಕೊಳ್ಳುವನು. ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಶೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯ ವಾಂಛೆಗಳ ಬಗ್ಗೆ ಅಧಿಕವಾಗಿ ಚಿಂತಿಸುವವನಿಗೆ ಅದರಲ್ಲಿ ಅನುರಾಗ ಹುಟ್ಟಿ ಅದು ಕಾಮವಾಗಿ ಆ ಕಾಮವು ಕ್ರೋಧವಾಗಿ ಮಾರ್ಪಡುವುದು. ಆ ಕ್ರೋಧದಿಂದ ಅವಿವೇಕಿಯಾಗುವನು, ಅವಿವೇಕದಿಂದ ಸ್ಮರಣ ಶಕ್ತಿಯೂ ಕುಂಠಿತವಾಗುವುದು. ಸ್ಮೃತಿಯೂ ಕುಂಠಿತವಾದರೆ ಬುದ್ಧಿಯೂ ಕೆಡುವುದು. ಬುದ್ಧಿಯೂ ಕೆಟ್ಟು ಹೋದ ಮನುಷ್ಯನು ಕಡೆಗೆ ಅಧೋಗತಿಯನ್ನು ಹೊಂದುವನು. ಯೇ
एषा ब्राह्मी स्थितिः पार्था नैनां प्राप्य विमुह्यति स्थित्वा स्यामन्तकालेऽपि ब्रह्म निर्वाणमृच्छति। विजय कामवन्नु त्यजिसि निस्पृहनु निरंकार्यु आगि बाळुववनु मोक्ष पडेयुत्ताने इदे ब्राह्मी स्थिति एन्नुवुदु। ಇದನ್ನು ಪಡೆದವನಿಗೆ ಮೋಹ ಉಂಟಾಗುವುದಿಲ್ಲ। ಅಂತ್ಯಕಾಲದಲ್ಲಿಯೂ ಸಹ ಈ ಸ್ಥಿತಿಯಲ್ಲೇ ಇದ್ದವನು ಮೋಕ್ಷವನ್ನು ಪಡೆಯುವನು। ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ज्ञानयोगेन सांख्यानां कर्मयोगेन योगिनां। धनंजय लोकदल्ली निष्ठेयु एरडु विधवागिदे एंदु नन्निंद मोदले हेळल्पट्टिरुवुदु। ई निष्ठेयु ज्ञानयोगदिंद ज्ञानिगळिगे कर्मयोगदिंद कर्मिगळिगे प्राप्तवागुवुदु। अन्नात् भवन्ति भूतानि पर्जन्यादन्न संभवः यज्ञात् भवति पर्जन्यो यज्ञकर्म समुद्भवः। अन्नदिंद प्राणिगळु हुट्टुत्तवे मळेयिंद अन्न हुट्टुत्तदे आ मळेयु यज्ञदिंद बरुत्तदे आदरे ಆ ಯಜ್ಞವು ಕರ್ಮದಿಂದ ನಡೆಯುತ್ತದೆ। ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಹಂ ಪಾರ್ಥ ಸಜೀವತಿ। ಪಾರ್ಥ ನನ್ನಿಂದ ನಡೆಸಲ್ಪಡುವ ಲೋಕಚಕ್ರವನ್ನು ಯಾವನು ಅನುಸರಿಸದೇ ಇರುವನು ಅವನು ಇಂದ್ರಿಯ ಲೋಲನಾಗಿ ಪಾಪದಿಂದ ಕೂಡಿದವನಾಗುವನು ಅಂತಹವನ ಜೀವನ ವ್ಯರ್ಥವಾಗುವುದು। ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೇ ಲೋಕಸ್ತವನು ವರ್ತತೆ। ಶಾಸ್ತ್ರಜ್ಞರೆಂದು ಸದಾಚಾರದವರೆಂದು ಪ್ರಸಿದ್ಧರಾದವರು ಯಾವ ಮಾರ್ಗವನ್ನು ಆಚರಿಸುವರು ಅದೇ ಮಾರ್ಗವನ್ನು ಇತರ ಜನರೂ ಆಚರಿಸುವರು। ಅವರು ಪ್ರಮಾಣವೆಂದು ಅಂಗೀಕರಿಸಿದ್ದನ್ನೇ ಲೋಕವೆಲ್ಲವೂ ಅನುಸರಿಸುವುದು। ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ। ಕಿರೀಟಿ ಪರಮೇಶ್ವರನಾದ ನನ್ನಲ್ಲಿ ಸಕಲ ಕರ್ಮಗಳನ್ನು ಅರ್ಪಿಸಿ ಅಧ್ಯಾತ್ಮ ಬುದ್ಧಿಯಿಂದ ಫಲಾಸಕ್ತಿಯನ್ನು ತೊರೆದು ಅಹಂಕಾರವನ್ನು ಬಿಟ್ಟು ಶೋಕಿಸದೆ ಯುದ್ಧವನ್ನು ಮಾಡು। ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ। ಸರಿಯಾಗಿ ಆಚರಿಸಲ್ಪಡುವ ಪರಧರ್ಮಕ್ಕಿಂತಲೂ ಗುಣರಹಿತವಾಗಿದ್ದರೂ ಸ್ವಧರ್ಮ ಅನುಸರಿಸುವುದೇ ಶ್ರೇಯಸ್ಕರ। ಸ್ವಧರ್ಮದಲ್ಲಿ ನಿರತನಾದವನಿಗೆ ಮರಣವೂ ಶ್ರೇಯಸ್ಕರವೇ। ಆದರೆ ಪರಧರ್ಮವು ಭಯಂಕರವಾಗಿರುವುದು ಆಚರಣೆಗೆ ಅನುಚಿತವಾಗಿರುವುದು। ಧೂಮೇನ ವ್ರಿಯತೆ ವಹ್ನಿಹಿ ಯಥಾದರ್ಶೋ ಮಲೇನ ಚ
यथोल्बेनावृतो गर्भः तथा तेनेदमावृतम्। ಹೊಗೆಯಿಂದ ಬೆಂಕಿ, ಕೊಳೆಯಿಂದ ಕನ್ನಡಿ, ಜರಾಯುವೆಂಬ ಪೊರೆಯಿಂದ ಗರ್ಭವು ಮುಚ್ಚಿರುವಂತೆ ಈ ಕಾಮದಿಂದ ಜ್ಞಾನವು ಮುಚ್ಚಲ್ಪಟ್ಟಿರುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ अभ्युत्थानमधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे। ಪಾರ್ಥ, ಯಾವ ಕಾಲದಲ್ಲಿ ಧರ್ಮವು ಅಳಿದು ಅಧರ್ಮವು ಬೆಳೆಯುವುದು ಆಗ ನಾನು ಅವತಾರ ಮಾಡುತ್ತೇನೆ, ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುರ್ಜನರನ್ನು ನಾಶಗೊಳಿಸುವುದಕ್ಕಾಗಿಯೂ ಧರ್ಮವನ್ನು ಸ್ಥಾಪಿಸಲು ಸಲುವಾಗಿಯೂ ನಾನು ಯುಗ ಯುಗದಲ್ಲಿಯೂ ಅವತರಿಸುತ್ತೇನೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತಾ. ಅನೇಕರು ಆಸಕ್ತಿ ಭಯ ಕ್ರೋಧಗಳು ಇಲ್ಲದವರಾಗಿ ನನ್ನನ್ನು ಮನಸ್ಸಿನಲ್ಲಿ ಪೂಜಿಸುವರಾಗಿ ನನ್ನನ್ನೇ ಆಶ್ರಯಿಸಿದವರಾಗಿ ಜ್ಞಾನರೂಪವಾದ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಭಾವವನ್ನು ಹೊಂದಿರುವರು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ತತೈವ ಭಜಾಮ್ಯಹಂ ಮಮ ವತ್ಮಾನುವರ್ತಂತೆ ಮನುಷ್ಯಾಂ ಪಾರ್ಥ ಸರ್ವಶಃ. ಪಾರ್ಥ, ಯಾರು ಯಾವ ರೀತಿಯಲ್ಲಿ ಭಜಿಸುವರೋ ಅವರನ್ನು ಅದೇ ರೀತಿಯಲ್ಲಿ ನಾನು ಅನುಗ್ರಹಿಸುತ್ತೇನೆ. ಸರ್ವ ಪದಾರ್ಥ ರೂಪದಿಂದಲೂ ಇರುವವನು ನಾನೇ. ಆದ್ದರಿಂದ ಮಾನವರು ಯಾವ ದೇವತೆಯನ್ನು ಪೂಜಿಸಿದರು ಅವರು ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧ. ಯಾವ ಪುರುಷನ ಕರ್ಮಗಳೆಲ್ಲವೂ ಫಲಾಪೇಕ್ಷೆ ಮತ್ತು ಅಭಿಮಾನಗಳಿಂದ ರಹಿತವಾಗಿರುವುದು, ಜ್ಞಾನಾಗ್ನಿಯಿಂದ ದಗ್ಧವಾದ ಕರ್ಮವುಳ್ಳ ಆ ಪುರುಷನನ್ನು ಪಂಡಿತನೆಂದು ಜ್ಞಾನಿಗಳು ಹೇಳುವರು. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯಜ್ಞ ಪಾತ್ರವು ಬ್ರಹ್ಮ, ಹೋಮ ದ್ರವ್ಯಗಳು ಬ್ರಹ್ಮ, ಅಗ್ನಿಯೂ ಬ್ರಹ್ಮ, ಹೋಮ ಮಾಡುವವನೂ ಬ್ರಹ್ಮ, ಬ್ರಹ್ಮಕರ್ಮ ಸಮಾಧಿಯಿಂದ ಪಡೆದ ಫಲವನ್ನು ಸಹ ಬ್ರಹ್ಮವೆಂದೇ ತಿಳಿಯಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ
तत्परः संयतेन्द्रियः ज्ञानं लब्ध्वा परां शान्तिम् अचिरेणाधिगच्छति। श्रद्धे इंद्रिय निग्रह इरुववनु ज्ञानवन्नु होंदलु समर्थनागुवनु अंतः ज्ञानी मोक्षवन्नु पड़ेयुवनु। इल्लिगे भगवद्गीतेयल्लि ब्रह्मविद्ये एंब योगशास्त्रदल्लि श्रीकृष्णनु अर्जुननिगे उपदेश माडिद विषाद सांख्य कर्म ज्ञानयोगगळ सारवु समाप्तियागिदे। सन्यासः कर्मयोगश्च निःश्रेयसकरावुभौ तयोस्तु कर्मसन्न्यासात् कर्मयोगो विशिष्यते कर्मयोगो विशिष्यते। सन्यास अंदरे कर्मत्याग कर्मत्याग मत्तु कर्मयोग इवु मोक्षक्के दारियागिरुवुदु। आदरे ಇವೆರಡರಲ್ಲಿ ಕರ್ಮತ್ಯಾಗಕ್ಕಿಂತಲೂ ಕರ್ಮಯೋಗವೇ ಉತ್ತಮವಾದುದು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿವಾಂಭಸ. ಯಾರು ಕರ್ಮಗಳೆಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ಫಲಾಸಕ್ತಿ ಇಲ್ಲದೆ ಕರ್ಮವನ್ನು ಮಾಡುವನು ಅವನಿಗೆ ತಾವರೆ ಎಲೆಗೆ ನೀರು ಅಂಟದಿರುವಂತೆ ಪಾಪವೂ ಅಂಟುವುದಿಲ್ಲ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅರ್ಜುನ, ಆತ್ಮಜ್ಞಾನದ ಮೂಲಕ ಯಾರ ಅಜ್ಞಾನವು ನಾಶವಾಗಿದೆಯೋ ಅವರ ಆತ್ಮಜ್ಞಾನವು ಸೂರ್ಯನ ಹಾಗೆ ಪ್ರಕಾಶ ಹೊಂದಿ ಪರಮಾರ್ಥ ತತ್ವವನ್ನು ತೋರಿಸುವುದು. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನೀ ಶುನಿಚೈವ ಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿಯೂ ಗೋವುಗಳಲ್ಲಿಯೂ ಆನೆಯಲ್ಲಿಯೂ ನಾಯಿಯಲ್ಲಿಯೂ ಚಂಡಾಲನಲ್ಲಿಯೂ ಬ್ರಹ್ಮಜ್ಞಾನಿಗಳು ಸಮದೃಷ್ಟಿಯನ್ನು ಹೊಂದಿರುವರು. ಶಕ್ನೋತಿ ಹೈವಯ ಸೋಡುಂ ಪ್ರಾಕ್ಷರೀರ ವಿಮೋಕ್ಷಣ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಅಂತ್ಯಕಾಲಕ್ಕೆ ಮೊದಲು ಯಾವನು ಇಲ್ಲಿಯೇ ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಜಯಿಸಿರುವನು ಅವನೇ ಮಹಾಯೋಗಿ, ಅವನೇ ಸುಖಿಯಾದವನು. ಯತೇಂದ್ರಿಯ ಮನೋಬುದ್ಧಿ ಮುನಿಮೋಕ್ಷ ಪರಾಯಣ ವಿಗತೇಚ್ಛಾ ಭಯ ಕ್ರೋಧೋ ಯಸ್ಸದಾ ಮುಕ್ತಯೇವ ಸಹ. ಇಂದ್ರಿಯ ಮನೋಬುದ್ಧಿಗಳನ್ನು ನಿಗ್ರಹಿಸಿರುವವನಾಗಿ ಮೋಕ್ಷಪರಾಯಣನಾಗಿ ಇಚ್ಛಾ ಭಯಕ್ರೋಧರಹಿತನಾಗಿ ಯಾವನು ಇರುವನೋ ಅವನೇ ಸರ್ವ ಮುಕ್ತನು. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ
ज्ञात्वा मां शांति मृच्छति। ओ सव्यसाची, नानु यज्ञ मत्तु तपस्सुगळ भोक्तृवेंदु सर्वलोकगळिगू महेश्वरनेंदु सर्वभूतगळ मित्रनेंदु तिळिदवनु सुख शांतियन्नु पडेयुत्ताने। यं सन्यासमिति प्राहुः योगं तं विद्धि पांडव नश्य सन्यस्थ संकल्पो योगी भवति कश्चन। फल्गुन, श्रुति स्मृतिगळन्नु बल्लवरु ಯಾವುದನ್ನು ಸನ್ಯಾಸವೆಂದು ಹೇಳಿರುವರು ಅದನ್ನೇ ಯೋಗವೆಂದು ತಿಳಿ। ಏಕೆಂದರೆ ಸಂಕಲ್ಪವನ್ನು ತ್ಯಾಗ ಮಾಡದಿರುವವನು ಯೋಗಿಯಾಗಲಾರನು। ಯುಕ್ತಾಹಾರ ವಿಹಾರಸ್ಯ ಯುಕ್ತಾಚೇಷ್ಟಸ್ಯ ಕರ್ಮಸು युक्त स्वप्नावबोधस्य योगो भवति दुःखः। आहार विहारगळल्लि, कर्मगळल्लि मत्तु निद्दे एच्चरगळल्लि यारु मितियन्नु काणुवरु अवरिगे योगवु दुःखवन्नु अळिसुवुदु। यथा दीपो निवातस्थो नेंगते सोपमा स्मृता योगिनो यतचित्तस्य युञ्जतो योगमात्मनः। गाळि बीसदिरुव प्रदेशदल्लि इरुव दीपवु हेगे अलुगाडुवुदिल्लवो अदे रीतियल्लि आत्मयोगवन्नु माडुत्तिरुव योगिय चित्तवु ನಿಶ್ಚಲವಾಗಿರುವುದು। ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ। ಎಲ್ಲೆಡೆಯಲ್ಲಿಯೂ ಸಮದರ್ಶಿಯಾಗಿರುವ ಯೋಗಯುಕ್ತಾತ್ಮನು ಆತ್ಮನನ್ನು ಸರ್ವಭೂತಗಳಲ್ಲಿಯೂ ಸರ್ವಭೂತಗಳನ್ನು ಆತ್ಮದಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ। ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನುತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ। ಮಹಾಬಾಹುವೆ, ಮನಸ್ಸನ್ನು ನಿಗ್ರಹಿಸಲು ಕಷ್ಟಕರವು ಮತ್ತು ಅದು ಚಂಚಲವು ಎನ್ನುವುದರಲ್ಲಿ ಸಂಶಯವಿಲ್ಲ। ಆದರೆ ದೀರ್ಘ ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ ಇದನ್ನು ನಿಗ್ರಹಿಸಬಹುದು। ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ। ಅರ್ಜುನ, ಶ್ರದ್ಧಾವಂತನಾಗಿ ಮತ್ತು ನನ್ನಲ್ಲಿಯೇ ಭಕ್ತಿ ತೋರುತ್ತಾ ಯಾವನು ನನ್ನನ್ನು ಭಜಿಸುವನೋ ಅವನು ಎಲ್ಲ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗಿರುವನು। ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ
यततामपि सिद्धानां कश्चिन्मां वेत्ति तत्त्वतः। ಸಾವಿರಾರು ಮಾನವರಲ್ಲಿ ಯಾರೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನ ನಡೆಸುವನು, ಪ್ರಯತ್ನ ಮಾಡುವ ಸಿದ್ಧರಲ್ಲಿಯೂ ಕೂಡ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳಿಯುವನು। ಭೂಮಿರಾಪೋ ನಲೋ ವಾಯುಃ ಖಮ್ಮನೋ ಬುದ್ಧಿರೇವ ಚ अहंकार इति यम्मे भिन्ना प्रकृतिरष्टरा। अर्जुन, भूमि नीरु अग्नि वायु आकाश मनस्सु बुद्धि मत्तु अहंकार हीगे नन्न प्रकृति एंटु विधवागि इरुवुदु। मत्त परतरं नान्यत् किञ्चिदस्ति धनञ्जय मत्त परतरं नान्यत् किञ्चिदस्ति धनञ्जय मयि सर्वमिदं प्रोतं सूत्रे मणिगणायिव। धनञ्जय, ನನಗಿಂತ ಬೇರೆಯಾದ ವಸ್ತುವು ಯಾವುದೂ ಇಲ್ಲ, ದಾರದಲ್ಲಿ ಮಣಿಗಳು ಪೋಣಿಸಲ್ಪಟ್ಟ ಹಾಗೆ ಎಲ್ಲವೂ ನನ್ನಲ್ಲಿಯೇ ನಿಕ್ಷಿಪ್ತವಾಗಿವೆ। ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು। ಪೃಥ್ವಿಯಲ್ಲಿ ಪರಿಮಳವು, ಅಗ್ನಿಯಲ್ಲಿ ತೇಜಸ್ಸು, ಸರ್ವ ಪ್ರಾಣಿಗಳಲ್ಲಿ ಜೀವನವು, ತಪಸ್ವಿಗಳಲ್ಲಿ ತಪಸ್ಸು, ನಾನೇ ಆಗಿರುವೆನು। ದೈವೀ ದ್ವೇಷ ಗುಣಮಯೇ ದೈವೀ ದ್ವೇಷ ಗುಣಮಯೇ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ। ಧನಂಜಯ, ತ್ರಿಗುಣಮಯವಾದ ನನ್ನ ದೈವೀ ಮಾಯೆಯನ್ನು ದಾಟಲು ಅಶಕ್ಯ, ಆದರೆ ನನ್ನನ್ನೇ ನಂಬಿ ಯಾರು ಆಶ್ರಯಿಸುತ್ತಾರೋ ಅಂತಹವರು ಈ ಮಾಯೆಯನ್ನು ಬಹು ಸುಲಭವಾಗಿ ದಾಟಬಹುದು। चतुर्विधा भजन्ते मां जनाः सुकृतिनोर्जुना आर्तो जिज्ञासुरर्थार्थी ज्ञाने च भरतर्षभ। अर्जुन, दुःखिगळु, जिज्ञासुगळु, अर्थार्थिगळु मत्तु ज्ञानिगळु एंब ಈ ನಾಲ್ಕು ಬಗೆಯ ಪುಣ್ಯಶೀಲರಾದ ಜನರು ನನ್ನನ್ನು ಪೂಜಿಸುತ್ತಾರೆ। ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸದುರ್ಲಭ। ಬಹು ಜನ್ಮಗಳ ಅಂತ್ಯದಲ್ಲಿ ಜ್ಞಾನವಂತನಾಗಿ ವಾಸುದೇವನೇ ಸಕಲವು ಎಂದು ನನ್ನನ್ನು ನಂಬುವಂತಹ ಮಹಾತ್ಮನು ಅತ್ಯಂತ ದುರ್ಲಭನು।
अन्तकाले च मामेव स्मरन् मुक्त्वा कलेवरम् यप्रयाति समद्भावम् याति नास्त्यत्र संशया विजय मरण कालदल्लि नन्नन्ने स्मरिसुत्ता यारु तम्म देहवन्नु तरियुवरु अंतहवरु नन्न भाववन्नु हुंदुत्तारे इदरल्लि एल्लष्टु संशयविल्ल अभ्यासयोगयुक्तेन चेतसा नान्यगामिना परमं पुरुषं दिव्यं याति पार्थानुचिन्तयन् कविं पुराणमनुशासितारम् अणोरणीयां समनुस्मरेद्यः सर्वस्य दातारमं च रूपम् आदित्यवर्णं तमस परस्तात् अर्जुन अभ्यास योगदिंद ಏಕಾಗ್ರಚಿತ್ತದಿಂದ ಯಾವನು ದಿವ್ಯ ರೂಪನಾದ ಮಹಾಪುರುಷನನ್ನು ಧ್ಯಾನಿಸುವನು ಅವನು ಆ ಪರಮಪುರುಷನನ್ನೇ ಹೊಂದುವನು ಆ ಮಹಾಪುರುಷನೇ ಸರ್ವಜ್ಞನು ಪುರಾಣ ಪುರುಷನು ಪ್ರಪಂಚ ಶಿಕ್ಷಕನೂ ಆಗಿರುವನು ಅಣುವಿನಲ್ಲಿ ಅಣುವಾಗಿರುವನು ಅನೂಹ್ಯವಾದ ರೂಪವುಳ್ಳವನು ಸೂರ್ಯ ತೇಜೋಮಯನು ಅಜ್ಞಾನಾಂಧಕಾರಕ್ಕಿಂತಲೂ ಬೇರೆಯಾಗಿರುವನು अव्यक्तोक्षर इत्युक्त्वा तमाहुः परमां गतिं यं प्राप्य न निवर्तन्ते तद्धाम परमं मम पार्थ ಯಾವುದು ಅವ್ಯಕ್ತವು ಮತ್ತು ಅಕ್ಷರವು ಎಂದು ಹೇಳಲ್ಪಟ್ಟಿದೆಯೋ ಅದೇ ಪರಮಗತಿ ಎಂದು ಜ್ಞಾನಿಗಳು ಹೇಳುತ್ತಾರೆ ಯಾವುದನ್ನು ಹೊಂದಿ ಸಂಸಾರಕ್ಕೆ ಹಿಂದಿರುಗುವುದಿಲ್ಲವೋ ಅದೇ ನನ್ನ ಶ್ರೇಷ್ಠವಾದ ಸ್ಥಾನವಾಗಿರುವುದು ಶುಕ್ಲ ಕೃಷ್ಣೇ ಗತಿ ಹೇತೇ ಜಗತಃ ಶಾಶ್ವತೇ ಮತೇ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಜಗತ್ತಿನಲ್ಲಿ ಶುಕ್ಲ ಕೃಷ್ಣ ಪಕ್ಷಗಳೆಂಬ ಈ ಎರಡು ಮಾರ್ಗಗಳು ಶಾಶ್ವತವಾದವು ಎಂದು ಹೇಳಲ್ಪಟ್ಟಿವೆ ಮೊದಲನೆಯ ಮಾರ್ಗದಲ್ಲಿ ಜನ್ಮರಾಹಿತ್ಯವು ಎರಡನೆಯ ಮಾರ್ಗದಿಂದ ಪುನರ್ಜನ್ಮವು ಪ್ರಾಪ್ತವಾಗುವುದು ವೇದೇಶು यज्ञेषु तपस्सु चैव दानेषु यत्पुण्यफलं प्रदिष्टम् अत्येति तत्सर्वमिदं विदित्वा योगी परं स्थानं उपैति चाद्यौ ओ सव्यसाची ವೇದಗಳಲ್ಲಿಯೂ ಯಜ್ಞಗಳಲ್ಲಿಯೂ ತಪಸ್ಸುಗಳಲ್ಲಿಯೂ ದಾನಗಳಲ್ಲಿಯೂ ಯಾವ ಪುಣ್ಯ ಫಲವೂ ಆಗುವುದೆಂದು ಶಾಸ್ತ್ರಗಳು ಹೇಳಿರುವುದು ಅವೆಲ್ಲವನ್ನು ಯೋಗಿಯಾದವನು ಅತಿಕ್ರಮಿಸುತ್ತಾನೆ ಮತ್ತು ಆದ್ಯವಾದ ಪರಮಸ್ಥಾನವನ್ನು ಸೇರುತ್ತಾನೆ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಕೌಂತೇಯ ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನನ್ನಲ್ಲಿಯೇ ಲಯವಾಗುವುದು ಮತ್ತೆ
ಸೃಷ್ಟಿಕಾಲದಲ್ಲಿ ಅವುಗಳನ್ನು ನಾನೇ ಸೃಷ್ಟಿಸುವೆನು. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾಃ ಪರ್ಯುಪಾಸತೇ. ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾಃ ಪರ್ಯುಪಾಸತೇ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪಾರ್ಥ, ನಾನು ಬೇರೆ ಎಂಬ ಭಾವನೆಯನ್ನು ತೊರೆದು ಯಾರು ನನ್ನನ್ನು ಉಪಾಸನೆ ಮಾಡುತ್ತಾರೋ ಅಂತಹ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಕೃತಂ ಅಶ್ನಾಮಿ ಪ್ರಿಯತಾತ್ಮನಃ. ಭಕ್ತಿಯಿಂದ ಪತ್ರವನ್ನಾಗಲಿ ಪುಷ್ಪವನ್ನಾಗಲಿ ಫಲವನ್ನಾಗಲಿ ಅಥವಾ ನೀರನ್ನಾಗಲಿ ಯಾರು ನೀಡಿದರೂ ನಾನು ಅದನ್ನು ಸಂತುಷ್ಟನಾಗಿ ಸ್ವೀಕರಿಸುವೆನು. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೇ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಆತ್ಮಾನಂ ಮತ್ಪರಾಯಣಃ. ಧನಂಜಯ, ನನ್ನಲ್ಲಿಯೇ ಮನಸ್ಸುಳ್ಳವನಾಗಿರು, ನನ್ನಲ್ಲಿಯೇ ಭಕ್ತಿ ತುಂಬಿರುವನಾಗಿರು, ನನ್ನನ್ನೇ ಪೂಜಿಸುವನಾಗಿರು, ನನ್ನನ್ನೇ ನಮಸ್ಕರಿಸು. ಹೀಗೆ ನಾನೇ ಪರಮಗತಿ ಎಂದು ತಿಳಿದುಕೊಂಡು ನನ್ನಲ್ಲಿಯೇ ಮನಸ್ಸನ್ನು ಕೇಂದ್ರೀಕರಿಸಿದರೆ ನನ್ನನ್ನೇ ಹೊಂದುವೆ. ಇಲ್ಲಿಗೆ ಉಪನಿಷತ್ತುಗಳ ಸಾರಾಂಶವಾದ ಯೋಗಶಾಸ್ತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಉಪದೇಶ ಮಾಡಿದ ಕರ್ಮ ಸನ್ಯಾಸ, ಆತ್ಮ ಸಂಯಮ, ವಿಜ್ಞಾನ, ಅಕ್ಷರ ಪರಬ್ರಹ್ಮ, ರಾಜವಿದ್ಯ, ರಾಜರಹಸ್ಯ ಯೋಗಗಳು ಸಮಾಪ್ತವು. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾ ಪ್ರಜಾ ಆ ಅರ್ಜುನ, ಸಪ್ತ ಮಹರ್ಷಿಗಳು ಮತ್ತು ನಾಲ್ಕು ಜನ ಮನುಗಳು ನನ್ನ ಸಂಕಲ್ಪದಿಂದಲೇ ಜನಿಸಿದರು. ಈ ಲೋಕದ ಪ್ರಜೆಗಳೆಲ್ಲರೂ ಅವರಿಂದಲೇ ಉತ್ಪನ್ನರಾದರು. ಮಚ್ಚಿತ್ತ ಮದ್ಗತ ಪ್ರಾಣ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ಆ. ಪಂಡಿತರು ನನ್ನಲ್ಲೇ ಭಕ್ತಿ ಉಳ್ಳವರಾಗಿ, ನನ್ನಲ್ಲೇ ಪ್ರಾಣವುಳ್ಳವರಾಗಿ, ನನ್ನನ್ನೇ ಪರಸ್ಪರವಾಗಿ ಬೋಧಿಸುತ್ತಾ ಯಾವಾಗಲೂ ನನ್ನ ಕಥೆಯನ್ನೇ ಹೇಳುತ್ತಾ ಸಂತೋಷ ಪಡುವರು ಮತ್ತು ಪರಮಾನಂದ ರಸಾನುಭೂತಿಯನ್ನು ಹೊಂದುವರು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂ ಚ
ಭೂತಾನಾಮಂತಯೇವ ಚ. ಅರ್ಜುನ, ನಾನೇ ಸಕಲ ಪ್ರಾಣಿಗಳ ಹೃದಯದಲ್ಲಿ ಇರತಕ್ಕ ಪ್ರತ್ಯಗಾತ್ಮನಾಗಿದ್ದೇನೆ. ಆದುದರಿಂದಲೇ ನಾನು ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುವೆನು. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ಆ ವಿಜಯ. ವೇದಗಳಲ್ಲಿ ಸಾಮವೇದವು, ದೇವತೆಗಳಲ್ಲಿ ಇಂದ್ರನು, ಇಂದ್ರಿಯಗಳಲ್ಲಿ ಮನಸ್ಸು, ಭೂತಗಳಲ್ಲಿ ಚೇತನವು ನಾನೇ ಆಗಿರುವೆನು. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಪಾರ್ಥ, ರಾಕ್ಷಸರಲ್ಲಿ ಪ್ರಹ್ಲಾದನು, ಗಣನೆಯಲ್ಲಿ ಕಾಲವು, ಮೃಗಗಳಲ್ಲಿ ಸಿಂಹವು, ಪಕ್ಷಿಗಳಲ್ಲಿ ಗರುಡನು ನಾನೇ ಆಗಿರುವೆನು. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಆ ಆ. ಯಾವ ವಸ್ತುವು ವಿಭೂತಿಯುಳ್ಳದ್ದು, ಶ್ರೀಯುಕ್ತವು ಅಥವಾ ಉತ್ಸಾಹದಿಂದ ಕೂಡಿರುವುದು, ಅವೆಲ್ಲವೂ ನನ್ನ ತೇಜಸ್ಸಿನ ಅಂಶದಿಂದ ಉತ್ಪತ್ತಿಯಾಗಿರುವುದು. ಪಶ್ಯಮೇ ಪಾರ್ಥ ರೂಪಾಣಿ ಶತಶೋಧ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಆ ಪಾರ್ಥ, ನಾನಾ ವಿಧವಾದ, ದಿವ್ಯವಾದ, ಅನೇಕ ವರ್ಣಗಳುಳ್ಳ ಮತ್ತು ಆಕೃತಿಗಳು ಉಳ್ಳ ನನ್ನ ಅಸಂಖ್ಯಾತ ಅವತಾರಗಳನ್ನು ನೋಡುವವನಾಗು. ಪ್ರಭೋ ಕೃಷ್ಣ, ಪಶ್ಯಾಮಿ ದೇವಾಸ್ತವ ದೇವ ದೇಹೇ ಸರ್ವಾಸ್ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದ್ಯೂಯಾನ್ ಅನೇಕ ಬಾಹೂದರವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತೋನಂತರೂಪಂ ನಾಂ ತಂ ನ ಮಧ್ಯಂ ನ ಪುನಸ್ತವಾದಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಆ ದಂಶ್ರಾಕರಾಲಾನಿ ಚತೇ ಮುಖಾನಿ ದೃಷ್ಟ್ವೇ ಕಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ
ಪ್ರಸೀದ ದೇವೇಶ ಜಗನ್ನಿವಾಸ ಪ್ರಭೋ ಕೃಷ್ಣ ಎಲ್ಲ ದೇವತೆಗಳನ್ನು ವಿಶೇಷಾಕಾರಗಳುಳ್ಳ ಪ್ರಾಣಿಗಳ ಹಿಂಡುಗಳನ್ನು ಕಮಲಾಸನನು ಈಶ್ವರನೂ ಆದ ಬ್ರಹ್ಮನನ್ನು ಎಲ್ಲ ಋಷಿಗಳನ್ನು ಉರಗಗಳನ್ನು ದಿವ್ಯವಾದ ನಿನ್ನ ದೇಹದಲ್ಲಿ ನೋಡುತ್ತಿದ್ದೇನೆ ಪರಮಾತ್ಮ. ಅನೇಕ ಬಾಹುಗಳು ಉದರಗಳು ಮುಖಗಳು ನೇತ್ರಗಳು ಅನಂತ ರೂಪಗಳುಳ್ಳವನು ಆದ ನಿನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಿದ್ದೇನೆ. ಆದರೂ ವಿಶ್ವರೂಪ ನಿನ್ನ ಆದಿ ಮಧ್ಯಾಂತಗಳನ್ನು ಕಾಣಲಾರೆನು. ದೇವೇಶ, ಕೋರೆ ಹಲ್ಲುಗಳಿಂದ ಕರಾಳವಾಗಿರುವ ಪ್ರಳಯಾಗ್ನೆಯಂತಿರುವ ನಿನ್ನ ವದನಗಳನ್ನು ನೋಡಿ ದಿಕ್ಕುಗಳನ್ನು ಸಹ ಕಾಣದಂತೆ ನಿಂತಿರುವೆನು. ಸೌಖ್ಯವನ್ನು ಹೊಂದದೇ ಇರುವೆನು. ಜಗನ್ನಿವಾಸ ಪ್ರಸನ್ನನಾಗು, ಕೃಷ್ಣ ಪ್ರಸನ್ನನಾಗು. ಅರ್ಜುನ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಹೃತೇ ಪಿತ್ವಾನ ಭವಿಷ್ಯಂತಿ ಸರ್ವೇ ಯೇವ ಸ್ಥಿತಾಃ ಪ್ರತ್ಯನೀಕೇಶು ಯೋಧಾಃ. ಧನಂಜಯ, ಲೋಕಕ್ಷಯಕಾರಕನಾದ ಬಲಿಷ್ಠವಾದ ಕಾಲಾತ್ಮನು ನಾನೇ. ಲೋಕಗಳನ್ನು ಸಂಹಾರ ಮಾಡುವುದಕ್ಕಾಗಿಯೇ ಈಗ ನಾನು ಹೊರಟಿರುವೆನು. ಯುದ್ಧ ಸನ್ನದ್ಧರಾದ ಇವರನ್ನು ನೀನು ಸಂಹರಿಸದೇ ಇದ್ದರೂ ಇಲ್ಲಿ ಬದುಕುವಂತಹವರು ಯಾರೂ ಇಲ್ಲ. ದ್ರೋಣಂಚ ಭೀಷ್ಮಂಚ ಜಯಧ್ರತಂಚ ಕರ್ಣಂ ತಥನ್ಯಾನಪಿ ಯೋಧ ವೀರಾ ಮಯಾ ಹತಾ ಸ್ವಂ ಜಹಿಮಾ ವ್ಯತಿಷ್ಠಾ ಯುದ್ಧಸ್ವಜೇತಾ ಶಿರಣೀ ಸಪತ್ನಾಂ. ನನ್ನಿಂದ ಹತರಾದ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರನ್ನು ಮತ್ತು ಇನ್ನಿತರ ವೀರಾಧಿವೀರರನ್ನು ನೀನು ಸಂಹರಿಸು, ವ್ಯಥೆಪಡಬೇಡ. ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸುವೆ. ಆದುದರಿಂದ ಅರ್ಜುನ, ಬೇಗ ಯುದ್ಧವನ್ನು ಮಾಡು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೇ ಸಹಸ್ರಬಾಹೋ ಭವ ವಿಶ್ವಮೂರ್ತೇ ಕೃಷ್ಣ, ಅನೇಕ ಬಾಹುಗಳಿಂದ ಶೋಭಿಸುವ ನಿನ್ನ ವಿಶ್ವರೂಪವನ್ನು ಉಪಸಂಹರಿಸು. ಕಿರೀಟಧಾರಿಯು, ಗದಾಧಾರಿಯು, ಚಕ್ರಪಾಣಿಯು, ಚತುರ್ಭುಜನೂ ಆದ ನಿನ್ನ ಮೊದಲಿನ ರೂಪವನ್ನೇ ನೋಡಲು ನಾನು ಇಚ್ಛಿಸುತ್ತಿದ್ದೇನೆ. ಸುದರ್ಶನಮಿದಂ ರೂಪಂ ದೃಷ್ಟವಾನಸಿ ಯನ್ಮಮ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಆ ಕೌಂತೇಯ, ನೀನು ನೋಡಿದ ಈ ವಿಶ್ವರೂಪವನ್ನು ಯಾರೂ ನೋಡಲಾಗುವುದಿಲ್ಲ. ಈ ನನ್ನ ವಿಶ್ವರೂಪವನ್ನು ನೋಡಲು ದೇವತೆಗಳು ಕೂಡ ಬಯಸುತ್ತಿರುವರು. ಮಯಾ ವೇಶ್ಯಾ ಮನೋ ಯೇ ಮಾಂ
नित्ययुक्तामुपासते श्रद्धया परयोपेतास्ते मे युक्तात्मामताः। पार्थ, यारु नन्नल्लि मनस्सन्नु नेलेगोळिसि भक्ति वहिसि अपार श्रद्धे निष्ठगळिंद कूडिदवरागि ನನ್ನನ್ನು ಆರಾಧನೆ ಮಾಡುತ್ತಾರೋ ಅವರು ಉತ್ತಮ ಯೋಗಿಗಳೆಂದು ನಾನು ಪರಿಗಣಿಸುತ್ತೇನೆ. ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ಶಾಂತಿರನಂತರಂ ಆ ಆ ಆ ಅಭ್ಯಾಸಕ್ಕಿಂತಲೂ ಜ್ಞಾನವು ಶ್ರೇಯಸ್ಕರ, ಜ್ಞಾನಕ್ಕಿಂತಲೂ ಧ್ಯಾನವು ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಅತ್ಯಂತ ಶ್ರೇಷ್ಠವು. ತ್ಯಾಗದಿಂದ ಶಾಂತಿಯು ಉಂಟಾಗುವುದು, ಅಂದರೆ ಮೋಕ್ಷ ಪ್ರಾಪ್ತಿಯಾಗುವುದು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗೀಯೋ ಮದ್ಭಕ್ತಃ ಸಮೇ ಪ್ರಿಯಃ. ಸವ್ಯಸಾಚಿ, ದೇಹೇಂದ್ರಿಯಾದಿಗಳಲ್ಲಿ ಅಪೇಕ್ಷಾರಹಿತನು, ಶುಚಿರ್ಭೂತನು, ಕಾರ್ಯನಿರತನು, ಭಯರಹಿತನು, ಕರ್ಮಫಲ ಪರಿತ್ಯಾಗಿಯೂ ಆದವನು ನನ್ನ ಭಕ್ತನು ಹಾಗೂ ನನಗೆ ಪ್ರಿಯವಾದವನು. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತಃ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಅರ್ಜುನ, ಶತ್ರು ಮಿತ್ರರಲ್ಲಿ ಮಾನಾಪಮಾನಗಳಲ್ಲಿ ಸಮಭಾವವುಳ್ಳವನು, ಶೀತೋಷ್ಣಗಳಲ್ಲಿ ಸುಖ ದುಃಖಗಳಲ್ಲಿ ಸಮಭಾವವುಳ್ಳವನು, ಸಂಗರಹಿತನು, ಸ್ತುತಿ ನಿಂದೆಗಳನ್ನು ಸಮನಾಗಿ ನೋಡತಕ್ಕವನು, ಸ್ಥಿರಚಿತ್ತನು, ಮೌನಿಯು, ಯಾವುದು ದೇಹ ರಕ್ಷಣೆಗೆ ದೊರಕುವುದು ಅಷ್ಟರಿಂದಲೇ ತೃಪ್ತಿ ಪಡತಕ್ಕವನು, ದೇವರಲ್ಲಿ ದೃಢವಾದ ನಂಬಿಕೆಯುಳ್ಳವನು ಆದ ಭಕ್ತನೇ ನನ್ನ ಪ್ರೀತಿಗೆ ಪಾತ್ರನಾಗುವನು. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯ ವಿಧೀಯತೆ ಯೇತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತತ್ವಿದಃ. ಆ ಕಿರೀಟಿ, ಶರೀರಕ್ಕೆ ಕ್ಷೇತ್ರವೆಂದು ಈ ಶರೀರವನ್ನು ಯಾರು ಅರ್ಥ ಮಾಡಿಕೊಳ್ಳುವರೋ ಅವರನ್ನು ಕ್ಷೇತ್ರಜ್ಞನೆಂದು ಹೇಳುವರು. ಅಜ್ಞಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ ಏತಜ್ಞಾನಮಿತಿ ಪ್ರೋಕ್ತ ಅಜ್ಞಾನಂ ಯತತೋನ್ಯಥಾ. ಪಾರ್ಥ, ಅಧ್ಯಾತ್ಮಜ್ಞಾನದಲ್ಲಿ ನಿಷ್ಠೆಯು ತತ್ವಜ್ಞಾನಾರ್ಥದ ಆಲೋಚನೆ ಇದು ಜ್ಞಾನವೆಂದು ಹೇಳಲ್ಪಟ್ಟಿದೆ. ಯಾವುದು ಇದಕ್ಕಿಂತ ಭಿನ್ನವಾಗಿರುವುದು ಅದುವೇ ಅಜ್ಞಾನವು ಎಂದು ತಿಳಿ.
कर्तृत्वे हेतुः प्रकृतिरुच्यते। पुरुषः सुखदुःखानां भोक्तृत्वे हेतुरुच्यते। ಈ ಪ್ರಕೃತಿಯೇ ಶರೀರೇಂದ್ರಿಯಗಳ ಉತ್ಪತ್ತಿಗೆ ಕಾರಣವಾಗಿದೆ. ಕ್ಷೇತ್ರಜ್ಞನಾದ ಪುರುಷನು ಸುಖ ದುಃಖಗಳ ಅನುಭವಕ್ಕೆ ಕಾರಣನೂ ಆಗಿರುವನು. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯಂತಂ ಯಹ ಪಶ್ಯತಿ ಸ ಪಶ್ಯತಿ. ಕೌಂತೆಯ, ಸಕಲ ಪ್ರಾಣಿಗಳಲ್ಲಿಯೂ ಏಕರೂಪನಾಗಿರುವ ಪರಮೇಶ್ವರನನ್ನು ಯಾರು ನೋಡುವರೋ ಅವರೇ ಧನ್ಯರು. ಅನಾದಿತ್ವಾ ನಿರ್ಗುಣತ್ವಾ ಪರಮಾತ್ಮಾಯಮೌಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಅರ್ಜುನ, ಪರಮಾತ್ಮನು ಅನಾದಿಯೂ ನಿರ್ಗುಣನೂ ಆದುದರಿಂದ ಅವ್ಯಯನಾಗಿದ್ದಾನೆ. ಅವನು ಶರೀರದಲ್ಲಿ ನೆಲೆಸಿದ್ದರೂ ಸಹ ಯಾವ ಕಾರ್ಯವನ್ನಾಗಲಿ ಮಾಡುವುದಿಲ್ಲ. ಅವನಿಗೆ ಕರ್ಮದ ಲೇಪವೂ ಇಲ್ಲ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಓ ಭರತ ಕುಲೋತ್ತಮ, ಸಮಸ್ತ ಲೋಕಗಳನ್ನು ಸೂರ್ಯನೊಬ್ಬನೇ ಹೇಗೆ ಪ್ರಕಾಶಗೊಳಿಸುವನು, ಹಾಗೆಯೇ ಕ್ಷೇತ್ರಜ್ಞನು ಸಮಸ್ತ ದೇಹಗಳನ್ನು ಪ್ರಕಾಶಗೊಳಿಸುತ್ತಾನೆ. ಇಲ್ಲಿಗೆ ಉಪನಿಷತ್ತುಗಳ ಸಾರಾಂಶವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ವಿಭೂತಿಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಭಕ್ತಿಯೋಗ, ಕ್ಷೇತ್ರ ಕ್ಷೇತ್ರಜ್ಞ ಯೋಗ ಸಮಾಪ್ತವಾಗಿರುವುದು. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಅರ್ಜುನ, ಜ್ಞಾನಗಳಲ್ಲಿ ಉತ್ತಮವು ಶ್ರೇಷ್ಠವೂ ಆದ ಜ್ಞಾನವನ್ನು ಮತ್ತೊಮ್ಮೆ ಹೇಳುತ್ತೇನೆ. ಅಂತಹ ಜ್ಞಾನವನ್ನು ಪಡೆದು ಮುನಿಗಳು ಸಿದ್ಧಿಯನ್ನು ಪಡೆದಿದ್ದಾರೆ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜ ಪ್ರದಪಿತ. ಅರ್ಜುನ, ಪ್ರಪಂಚದಲ್ಲಿ ಜನಿಸುವ ಸಮಸ್ತ ಚರಾಚರ ವಸ್ತುಗಳಿಗೂ ತಾಯಿ ಆದವಳು ಪ್ರಕೃತಿ, ನಾನು ತಂದೆಯಾಗಿರುವೆನು. ತತ್ವಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಪಾಪರಹಿತನಾದ ಅರ್ಜುನ, ಸತ್ವಗುಣವು ನಿರ್ಮಲವಾದುದರಿಂದ ಪ್ರಕಾಶವು
ನಿರುಪದ್ರವವೂ ಆಗಿದೆ. ಇದು ಸುಖ ಸಹವಾಸದಿಂದಲೂ ಜ್ಞಾನ ಸಹವಾಸದಿಂದಲೂ ಆತ್ಮವನ್ನು ಬಂಧಿಸುವುದು. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಭತ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಪಾರ್ಥ, ರಜೋಗುಣವು ರಾಗಾತ್ಮಕವಾಗಿರುವುದು. ಅದು ಬಯಕೆ ಮತ್ತು ಸ್ನೇಹ ಇವುಗಳನ್ನು ಉಂಟು ಮಾಡುತ್ತದೆ. ಅದು ಕರ್ಮ ಸಹವಾಸದಿಂದ ಆತ್ಮನನ್ನು ಬಂಧನದಲ್ಲಿಡುತ್ತದೆ. ತಮಸ್ತಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ. ಅರ್ಜುನ, ತಮೋಗುಣವು ಅಜ್ಞಾನದಿಂದ ಜನಿಸುವುದು, ಸಕಲ ಪ್ರಾಣಿಗಳನ್ನು ಮೋಹಪಡಿಸುವುದು. ಅದು ಪ್ರಮಾದ, ಆಲಸ್ಯ, ನಿದ್ರೆ ಇವುಗಳಿಂದಲೂ ಆತ್ಮವನ್ನು ಬಂಧಿಸುತ್ತದೆ. ಮಾನಾಪಮಾನಯೋಸ್ತುಲ್ಯ ತುಲ್ಯೋ ಮಿತ್ರಾರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸವುಚ್ಯತೆ. ಮಾನ ಅವಮಾನಗಳಲ್ಲಿ, ಶತ್ರು ಮಿತ್ರರಲ್ಲಿ ಸಮಭಾವವನ್ನು ತಳೆದು ಸಕಲ ಕರ್ಮಗಳನ್ನು ಪರಿತ್ಯಜಿಸಿದವನು ಗುಣಾತೀತನೆನಿಸುತ್ತಾನೆ. ಊರ್ಧ್ವಮೂಲಮಧಶಾಕಂ ಊರ್ಧ್ವಮೂಲಂ ಮಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಚಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್. ಭೀಭತ್ಸ, ಬ್ರಹ್ಮವೇ ಮೂಲವಾಗಿ ಅಹಂಕಾರವೇ ರೆಂಬೆಗಳಾಗಿ ಇರುವ ನಾಶರಹಿತವಾದ ಅಶ್ವತ್ಥ ವೃಕ್ಷವು ಇದೆ ಎಂದು ತಿಳಿದವರು ಹೇಳುತ್ತಾರೆ. ಅದಕ್ಕೆ ಛಂದಶಾಸ್ತ್ರಗಳೇ ಎಲೆಗಳು. ಅದನ್ನು ಸರಿಯಾಗಿ ಬಲ್ಲವರು ವೇದಗಳನ್ನು ತಿಳಿದವರಾಗುತ್ತಾರೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವ ತೇಜಸ್ವರೂಪವನ್ನು ಪಡೆದವರು ಮತ್ತೆ ಹಿಂದಿರುಗಿ ಬರುವುದಿಲ್ಲವೋ ಅದೇ ನನ್ನ ಶ್ರೇಷ್ಠವಾದ ಸ್ಥಾನವು. ಅದನ್ನು ಬೆಳಗಿಸತಕ್ಕವನು ರವಿಯೂ ಅಲ್ಲ, ಚಂದ್ರನೂ ಅಲ್ಲ, ಅಗ್ನಿಗಳೂ ಅಲ್ಲ, ಸ್ವಯಂ ನಾನೇ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ಸರ್ವ ಪ್ರಾಣಿಗಳಲ್ಲಿ ಜಠರಾಗ್ನಿಯಾಗಿ ಪ್ರಾಣಾಪಾನ ಸಮಾನಗಳಿಂದ ಕೂಡಿದವನಾಗಿ ಚತುರ್ವಿಧವಾದ ಅಂದರೆ ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯಗಳಾದ ಆಹಾರವನ್ನು ಜೀರ್ಣ ಮಾಡುತ್ತಿರುವೆನು.
तेज क्षमादृति शौच मद्रोहो नाति मानिता भवन्ति संपदं दैवी अभिजातस्य भारत। दंभो दर्पोति मानश्च क्रोधपारुष्यमेव च अज्ञानं जाभिजातस्य पार्था संपदमासुरी आ आ आ आ ओ किरीटी तेजस्सु क्षमे धैर्य शुचित्व द्रोह माडदिरुवुदु ಅಭಿಮಾನವಿಲ್ಲದಿರುವುದು ಈ ಗುಣಗಳು ದೈವಾಂಶ ಸಂಭೂತರಿಗೆ ಉಂಟಾಗುವುದು. ಆಸುರಿ ಸಂಪತ್ತನ್ನು ಅನುಸರಿಸಿ ಜನಿಸಿದವರಿಗೆ ದಂಭ ದರ್ಪ ಅತೀತವಾದ ಅಭಿಮಾನ ಕ್ರೋಧ ನಿಷ್ಠುರ ವಚನಗಳು ಮತ್ತು ಅವಿವೇಕ ಇರುತ್ತವೆ. त्रिविधं नरकस्येदेम द्वारं नाशनमात्मनः कामक्रोधस्तथा लोभः तस्मादेशत्रयं त्यजे. अर्जुन काम क्रोध मत्तु लोभ ई मूरु नरक प्राप्तिय द्वारवागिवे. मानवन अधःपतनक्के कारणवागिरुवुदु. ಈ ಮೂರನ್ನು ತ್ಯಜಿಸಬೇಕು. ಯಶಾಸ್ತ್ರ ವಿಧಿ ಮುಸೃಜ್ಯ ವರ್ತತೆ ಕಾಮಕಾರತಃ ನ ಸಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಯಾರು ಶಾಸ್ತ್ರೋಕ್ತವಾಗಿ ನಡೆಯದೆ ಮನಸ್ಸಿಗೆ ತೋರಿದಂತೆ ನಡೆದುಕೊಳ್ಳುವರು ಅವರು ಪುರುಷಾರ್ಥವನ್ನು ಪಡೆಯುವ ಯೋಗ್ಯತೆಯನ್ನಾಗಲಿ ಈ ಲೋಕದಲ್ಲಿ ಸೌಖ್ಯವನ್ನಾಗಲಿ ಪಡೆಯುವುದಿಲ್ಲ. ಅಂತಹ ಅವನಿಗೆ ಸದ್ಗತಿ ದೊರೆಯುವುದಿಲ್ಲ. देहिनां सा स्वभावज सात्विकी राजसी चैव तामसी चेति तां शृणु. ಪೂರ್ವಜನ್ಮದ ಸಂಸ್ಕಾರದಿಂದ ಜನಿಸಿದ ಮನುಷ್ಯನ ಶ್ರದ್ಧೆಯು ಸಾತ್ವಿಕವೆಂದು ರಾಜಸವೆಂದು ತಾಮಸವೆಂದು ಮೂರು ಬಗೆಯಾಗಿರುತ್ತದೆ. ಅದರ ವಿಷಯವನ್ನು ಕೇಳು. यजन्ते सात्विका देवान् यक्षरक्षांसि राजसाः प्रेतान् भूतगणांश्चन्ये यजन्ते तामसा जनाः. सव्यसाचि सत्त्वगुणवुळ्ळवरु देवतेगळन्नु ರಜೋಗುಣದವರು ಯಕ್ಷ ರಾಕ್ಷಸರನ್ನು ತಮೋಗುಣದ ಜನರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಪಾರ್ಥ ಯಾವುದು ನಿಜವಾದುದು
ಕೇಳುವುದಕ್ಕೆ ಪ್ರಿಯವೂ ಹಿತವೂ ಆಗಿರುವುದು, ಯಾರಿಗೂ ತಳಮಳವನ್ನು ಉಂಟು ಮಾಡುವುದಿಲ್ಲವೋ ಅಂತಹ ಮಾತು ವೇದದ ಬಾಯಿಪಾಠವು ವಾಚಿಕ ತಪಸ್ಸು, ಅಂದರೆ ಮಾತಿನಿಂದ ಮಾಡುವ ತಪಸ್ಸು ಎಂದೆನಿಸಿಕೊಳ್ಳುವುದು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಆ ಫಲಾಪೇಕ್ಷೆಯಿಂದ ಮಾಡುವ ಕರ್ಮಗಳನ್ನು ಬಿಡುವುದು ಸನ್ಯಾಸವೆಂದು ಪಂಡಿತರು ತಿಳಿದಿರುವರು. ಎಲ್ಲ ಕರ್ಮಗಳಲ್ಲಿಯೂ ಫಲವನ್ನು ಬಯಸದಿರುವುದನ್ನು ತ್ಯಾಗವೆಂದು ವಿವೇಕಿಗಳು ಹೇಳುವರು. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣ ಫಲಂ ಭವತ್ಯತ್ಯಾಗೀನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನಿಷ್ಟ, ಇಷ್ಟ ಮತ್ತು ಮಿಶ್ರ ಎಂಬ ಈ ಮೂರು ವಿಧವಾದ ಕರ್ಮಫಲವು ತ್ಯಾಗಿಗಳಿಗೆ ದೇಹಾವಸಾನವಾದ ಮೇಲೆ ಲಭಿಸುವುದು, ಆದರೆ ಅದನ್ನು ಬಯಸದವರು ಎಂದಿಗೂ ಹೊಂದಲಾರರು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾವೇತಿ ಬುದ್ಧಿಸ್ಸಾಪಾರ್ಥ ಸಾತ್ವಿಕೀ. ಧನಂಜಯ, ಪ್ರವೃತ್ತಿ ನಿವೃತ್ತಿಗಳನ್ನು, ಕಾರ್ಯಾಕಾರ್ಯಗಳನ್ನು, ಭಯಾಭಯಗಳನ್ನು, ಬಂಧ ಮೋಕ್ಷಗಳನ್ನು ಯಾವುದು ತಿಳಿಯುವುದು, ಆ ಬುದ್ಧಿಯೇ ಸಾತ್ವಿಕವು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಅರ್ಜುನ, ಈಶ್ವರನು ಸರ್ವ ಜೀವಿಗಳಲ್ಲೂ ನೆಲೆಸಿ ಯಂತ್ರದಿಂದ ಬೊಂಬೆಗಳನ್ನು ಚಲಿಸುವಂತೆ ಮಾಯೆಯಿಂದ ನಮ್ಮನ್ನು ಚಲಿಸುವಂತೆ ಮಾಡುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ಆ ಅರ್ಜುನ, ಸರ್ವ ಧರ್ಮಗಳನ್ನು ತೊರೆದು ನನ್ನನ್ನೇ ಶರಣು ಹೊಂದು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದಲೂ ಮುಕ್ತನನ್ನಾಗಿ ಮಾಡುವೆನು, ವ್ಯಥಗೊಳ್ಳಬೇಡ. ಯಯಿದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿರಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವ್ಯಶ್ಯತ್ಯ ಸಂಶಯಃ. ಪಾರ್ಥ, ಯಾರು ಈ ಪರಮ ರಹಸ್ಯವನ್ನು ನನ್ನ ಭಕ್ತರಲ್ಲಿ ಹೇಳುತ್ತಾರೆಯೋ ಅವರು ನನ್ನಲ್ಲಿ ಪರಮಭಕ್ತಿಯನ್ನು ತಳೆದು ನನ್ನನ್ನೇ ಪಡೆಯುತ್ತಾರೆ, ಇದರಲ್ಲಿ ಸಂದೇಹವಿಲ್ಲ.
कच्चिदे तच्छ्रुतं पार्थ त्वयैकाग्रेण चेतसा कच्चिदज्ञानसम्मोहः प्रणष्टस्ते धनंजय ಧನಂಜಯ ಪರಮ ಗೋಪ್ಯವಾದ ಈ ಗೀತಾಶಾಸ್ತ್ರವನ್ನು ಏಕಾಗ್ರಚಿತ್ತದಿಂದ ಕೇಳಿದೆಯ? ಅಜ್ಞಾನದಿಂದ ಉಂಟಾದ ನಿನ್ನ ಮೋಹವು ನಾಶವಾಯಿತೆ? ಹೇಳು. ಕೃಷ್ಣ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂ ತವ ಆ ಮಹಾತ್ಮ ಕೃಷ್ಣ, ನನ್ನಲ್ಲಿದ್ದ ಸರ್ವ ವಿಧವಾದ ಭ್ರಾಂತಿಯೂ ಹೋಯಿತು. ನಿನ್ನ ಅನುಗ್ರಹದಿಂದ ಜ್ಞಾನವೂ ಲಭ್ಯವಾಯಿತು, ಸಂದೇಹವೆಲ್ಲವೂ ನಾಶವಾಯಿತು. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಡೆಯುವೆನು. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀಃ ವಿಜಯೋರ್ಭೂತಿಃ ಧ್ರುವಾ ನೀತಿರ್ಮ ತಿರ್ಮಮ ಆ ಈಶ್ವರನಾದ ಶ್ರೀಕೃಷ್ಣನು ಇರುವನು, ಎಲ್ಲಿ ಗಾಂಧೀವವನ್ನು ಹಿಡಿದು ಅರ್ಜುನನು ಇರುವನು, ಅಲ್ಲಿ ರಾಜ್ಯ ಸಂಪತ್ತು, ಗೆಲುವು, ಅಭಿವೃದ್ಧಿ ನಿಶ್ಚಯವಾಗಿ ಲಭಿಸುವುದೆಂದು ನನ್ನ ಅಭಿಪ್ರಾಯವಾಗಿದೆ. ಗೀತಾಶಾಸ್ತ್ರಮಿದಂ ಪುಣ್ಯಂ ಗೀತಾಶಾಸ್ತ್ರಮಿದಂ ಪುಣ್ಯಂ ಯಪಠೇತ್ ಪ್ರಯತ ಪುಮಾನ್ ವಿಷ್ಣೋ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಶಾಸ್ತ್ರವನ್ನು ಯಾರು ಪಠಿಸುವರೋ ಅವರು ಭಯಶೋಕಗಳನ್ನು ತೊರೆದು ವಿಷ್ಣು ಸಾಯುಜ್ಯವನ್ನು ಹೊಂದುವರು. ಇಲ್ಲಿಗೆ ಉಪನಿಷತ್ತುಗಳ ಸಾರಾಂಶವಾದ ಗೀತಾಶಾಸ್ತ್ರದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಗುಣತ್ರಯ ವಿಭಾಗ, ಪುರುಷೋತ್ತಮ ಪ್ರಾಪ್ತಿ, ದೇವಾಸುರ ಸಂಪದ್ ವಿಭಾಗ, ಶ್ರದ್ಧಾತ್ರಯ ವಿಭಾಗ, ಮೋಕ್ಷ ಸಂನ್ಯಾಸ ಯೋಗಗಳು ಸರ್ವವೂ ಸಮಾಪ್ತವು. ಓಂ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ.